ಫ್ರೆಂಡ್ಸ್, ಇವತ್ತು ಶಾವಿಗೆ ಮಾಡೋಣ, ಬನ್ನಿ. ಇದಕ್ಕೆ ಬೇಕಾಗಿರೋ ಅಂಥದ್ದು, ಮೊದಲಿಗೆ ಶಾವಿಗೆ ಪ್ಯಾಕೆಟ್ ತೊಗೊಂಡಿದ್ದೀನಿ. ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಬೀನ್ಸು ಮತ್ತು ಕ್ಯಾರೆಟ್ನ ಹಚ್ಚಿಟ್ಕೊಂಡಿದ್ದೀನಿ. ಸ್ಟವ್ ಅಂಟಿಸ್ಕೊಂಡು ಒಂದು ಬಾಣಲಿಗೆ 60% ಅಷ್ಟು ನೀರು ಹಾಕ್ಕೊಂಡು ಅದು ಕುದಿ ಬರೋವಾಗ ಶಾವಿಗೆ ಹಾಕ್ಕೋತಾ ಇದ್ದೀನಿ. ಇದು ಬೇಗ ಆಗಿಬಿಡತ್ತೆ, ತುಂಬ ತೆಳ್ಳಗಿರುತ್ತಲ್ವ ಈ ಶಾವಿಗೆ, ಆದ್ದರಿಂದ ಬೇಗ ಬೆಂದುಬಿಡತ್ತೆ. 2-3 ನಿಮಿಷ ಸಾಕು. ನೋಡಿ, ಕಲರ್ ಚೇಂಜ್ ಆಗ್ತಾ ಇದೆ. ಈಗ 1 ಟೇಬಲ್ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಎಣ್ಣೆ ಹಾಕ್ಕೊಳ್ಳೋದ್ರಿಂದ ಆ ಶಾವಿಗೆ ಒಂದಕ್ಕೊಂದು ಅಂಟ್ಕೊಳ್ಳೋದಿಲ್ಲ. ಅದಕ್ಕಾಗಿ ಈಗ ಎಷ್ಟು ಬೆಂದಿದೆ ನೋಡ್ಕೊಳ್ಳೋಣ. 1.25%ಅಷ್ಟು ಶಾವಿಗೆ ಬೆಂದಿದ್ರೆ ಸಾಕು, ಪೂರ್ತಿ ಬೇಯೋವರೆಗೂ ಬಿಡಬಾರ್ದು. ಪೂರ್ತಿ ಬೇಯೋವರೆಗೂ ಬಿಟ್ಟರೆ ಅದು ಮೆತ್ತಗಾಗ್ಬಿಡುತ್ತೆ. ನಾವು ಬಸ್ತ್ಕೊಂಡಿದ್ದಾದಮೇಲೂ ಸಹ ಅದು ಬಸ್ತಿದ್ದಾದಮೇಲೆ ನಾನು ತಣ್ಣೀರು ಹಾಕ್ಕೊಂಡು ಮತ್ತೆ ಬಸ್ತ್ಕೋತಾ ಇದ್ದೀನಿ. ಇಲ್ಲ ಹೋದರೆ ಹಬೆಗೇ ಅದು ಮೆತ್ತಗಾಗ್ಬಿಡುತ್ತೆ, ಮುದ್ದೆ ಥರ ಚೆನ್ನಾಗಿರೋದಿಲ್ಲ. ಮತ್ತು ಬಾಣಲಿಗೆ 7-8 ಟೇಬಲ್ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕ್ಕೋತಾ ಇದ್ದೀನಿ. ಸಾಸಿವೆ ಸಿಡಿದ ಮೇಲೆ ಕಡಲೆಬೇಳೆ 2 ಟೇಬಲ್ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಹಸಿಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು, ಈರುಳ್ಳಿ, ಬೀನ್ಸು, ಕ್ಯಾರೆಟ್ ಹಾಕ್ಕೊಳ್ಳೋಣ. ಎಲ್ಲ ಹಾಕ್ಕೊಂಡು 1-5 ನಿಮಿಷದವರೆಗೂ ಫ್ರೈ ಮಾಡ್ಕೊಳ್ಳೋಣ. ಎಣ್ಣೆಯಲ್ಲೇ ಬೇಯಬೇಕು, ಇದು ಸ್ವಲ್ಪ ನಿಧಾನ ಆಗುತ್ತೆ ತರಕಾರಿ ಕ್ಯಾರೆಟು ಬೇಯೋದು. ಅದು ಬೇಯೋದು ಅಷ್ಟೇ ಟೈಮು, ಇಲ್ಲ ಹೋದರೆ ಇದು ತುಂಬ ಬೇಗನೆ ಸುಲಭವಾಗಿ ಆಗುತ್ತೆ. 1/4 ಟೇಬಲ್ಸ್ಪೂನಷ್ಟು ಅರಿಶಿನ ಹಾಕ್ಕೊಳ್ಳೋಣ. ಮತ್ತು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದು ತುಂಬ ಸುಲಭವಾಗಿ ಆಗುತ್ತೆ ಮತ್ತು ಬೇಗ ಸಹ ಆಗುತ್ತೆ. ಲಿಡ್ಡು ಕ್ಲೋಸ್ ಮಾಡಿಕೊಂಡು 1-3 ನಿಮಿಷ ಬೇಯಿಸ್ಕೊಳ್ಳೋಣ. ಬೇಗ ಬೇಯಲಿ ಅಂತ ಅಷ್ಟೇ. ಎಷ್ಟು ಬೆಂದಿದೆ ಅಂತ ಚೆಕ್ ಮಾಡಿಕೊಂಡು ಉಪ್ಪು ಹಾಕೋತಾ ಇದ್ದೀನಿ. ಉಪ್ಪು ಮಿಕ್ಸ್ ಮಾಡಿದ್ದಾದಮೇಲೆ 1-2 ನಿಮಿಷ ಮತ್ತೆ ಲಿಡ್ ಕ್ಲೋಸ್ ಮಾಡ್ಕೊಳ್ಳೋಣ. ಅದು ಉಪ್ಪೆಲ್ಲ ಹಿಡಿಬೇಕು. ಆದ್ದರಿಂದ ಆಗಿದೆ ಇದು. ಈಗ ಇದಕ್ಕೆ ಇವಾಗ ನಾನು ಬೇಯಿಸ್ಕೊಂಡು ಇಟ್ಕೊಂಡಿರೋ ಅಂಥ ಶಾವಿಗೆನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬ ಸುಲಭ. ಇದಕ್ಕೆ ನಾವು ಹಸಿ ಬಟಾಣಿ ಸಹ ಹಾಕಬಹುದು, ಚೆನ್ನಾಗಿರುತ್ತೆ. ಕ್ಯಾಪ್ಸಿಕಮ್ ಸಹ ತೆಳ್ಳಗೆ ಸಣ್ಣದಾಗಿ ಹಚ್ಚಿಟ್ಕೊಂಡು ಹಾಕ್ಕೊಂಡ್ರೆ ರುಚಿ ತುಂಬ ಚೆನ್ನಾಗಿರುತ್ತೆ. ಇದು ಲೈಟ್ ಬ್ರೇಕ್ಫಾಸ್ಟ್ ಸಹ ಆಗುತ್ತೆ, ಬೇಕಾದರೆ ಈವ್ನಿಂಗ್ ಟೈಮ್ಗೆ ಕೂಡ ಮಾಡ್ಕೋಬೋದು. ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಇದು. ಕಡಲೆ ಬೀಜ ಕರೆದಿಟ್ಕೊಂಡಿರೋ ಅಂಥದ್ದು ಹಾಕೋತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ. ಹಸಿ ಕಾಯಿ ಸಹ ಹಾಕ್ಕೊಂಡ್ರೆ ತುಂಬ ರುಚಿ ಚೆನ್ನಾಗಿರುತ್ತೆ. ಶಾವಿಗೆ ರೆಡಿ ಆಗಿದೆ, ರೆಡಿ ಟು ಸರ್ವ್. ಈ ರೆಸಿಪಿ ನಿಮಗೆ ಇಷ್ಟ ಆದಲ್ಲಿ ಲೈಕ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.